ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ಲ ಅಂತಂದರೆ ಖಂಡಿತವಾಗಲೂ ಎಲ್ಲರೂ ಅಪ್ಲೈ ಮಾಡಿ. ಯಾಕಂತಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ಲ ಅಂತಂದರೆ ನೀವು ವಿದ್ಯಾರ್ಥಿ ವೇತನವನ್ನು ಪಡೆದಿಲ್ಲ ಅಂತಂದರೆ ನೀವು ಫೀಸ್ ಕಟ್ಟುವಾಗ ಯಾರೆಲ್ಲ ವಿನಾಯಿತಿಯನ್ನು ಸರ್ಕಾರದಿಂದ ಪಡೆದಿರ್ತೀರೋ ಮತ್ತೆ ಆ ಫೀಸನ್ನು ನೀವು ಕೊಡಬೇಕಾಗುತ್ತೆ, ಮತ್ತೆ ಕಟ್ಟಬೇಕಾಗುತ್ತೆ. ಅದಕ್ಕಾಗಿ ಎಲ್ಲರೂ ಅಪ್ಲೈ ಮಾಡಬೇಕಾಗುತ್ತೆ, ಹಾಗೂ ಹಾಸ್ಟೆಲ್ಲು ಏನೇನು ಇರ್ತೀರೋ ಅವ್ರು ಕೂಡ ಫೀಸನ್ನು ಕೊಡಬೇಕಾಗುತ್ತೆ. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಈ ಸ್ಕಾಲರ್ಶಿಪ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗೂ ಸಲ್ಲಿಸಿಲ್ಲ ಅಂದರೆ ನೀವು ಸರ್ಕಾರದಿಂದ ವಿನಾಯಿತಿಯನ್ನು ಪಡೆದಿರ್ತಕ್ಕಂಥ ಮೊತ್ತವನ್ನು ನೀವು ಮರುಪಾವತಿಸಬೇಕಾಗುತ್ತೆ, ದಂಡವನ್ನು ವಿಧಿಸಬೇಕಾಗುತ್ತೆ. ಇನ್ನೂ ಕಾಲಾವಕಾಶವನ್ನು ವಿಸ್ತರಣೆ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಯು ಬಿ ಸಿ ಅವರು 20 ಏಪ್ರಿಲ್ 2021 ಹಾಗೂ ಎಸ್ ಸಿ ಎಸ್ ಟಿ ಅವರು ಕೂಡ 20 2021 ಏಪ್ರಿಲ್ವರೆಗೂ ಕಾಲಾವಕಾಶ ಕೊಟ್ಟಿದ್ದಾರೆ. ಹಾಗೂ ಮೈನಾರಿಟೀಸ್ ಕೂಡ 30 ಏಪ್ರಿಲ್ 2021ರವರೆಗೆ ನೀವು ನೋಡಿರೋದೇ ಇಲ್ಲಿ ಗಮನಿಸ್ಬೋದು. ಕಾಲಾವಕಾಶನ ಸದುಪಯೋಗ ಪಡಿಸಿಕೊಂಡು ಪ್ರತಿಯೊಬ್ಬರು ಕೂಡ ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗುತ್ತೆ ಸ್ನೇಹಿತರೆ, ಎಲ್ಲರೂ ಅಪ್ಲೈ ಮಾಡಿ. ಮತ್ತೊಂದು ವಿಷಯ ಏನಂತಂದರೆ ಈ ಅರ್ಜಿಯನ್ನು ಸಲ್ಲಿಸುವಾಗ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಸಮಸ್ಯೆ ಆಗ್ತಿದೆ ಅಂತ ಬರ್ತಿದೆ ಮಾಹಿತಿಗಳು. ನೀವು ಕಾಲಾವಕಾಶ ಇದೆ ಅದನ್ನು ನೀವು ಸದುಪಯೋಗ ಪಡಿಸಿಕೊಂಡು ಈ ಸಮಸ್ಯೆಯನ್ನು ನೀವು ಬಗೆಹರಿಸ್ಕೊಳ್ಬೋದು ನೋಡಿ ಸ್ನೇಹಿತರೆ. ಏನಾದರೂ ಸಮಸ್ಯೆ ಇದ್ದಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ, ನಾವು ನಿಮಗೆ ಉತ್ತರಿಸ್ತೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಸ್ನೇಹಿತರೆ. ವಿದ್ಯಾರ್ಥಿ ಹಾಗೂ ಉದ್ಯೋಗ ವಿಷಯಗಳಿಗೆ ಅಪ್ಡೇಟ್ ವಿಷಯಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದ.